ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚುನಾವಣೆಯ ದಿನಾಂಕ ಪ್ರಕಟವಾದ ನಂತರ ಅಧಿಕಾರಿಗಳು ಯಾವುದೇ ಪಕ್ಷದವರ ಜೊತೆ ಸಂಬಂಧ ಇಟ್ಟುಕೊಳ್ಳದೆ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವಂತೆ ತುಮಕೂರು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ದಿನಾಂಕವನ್ನು ಚುನಾವಣಾ ಆಯೋಗ ಪ್ರಕಟಿಸಿದ ನಂತರ ಅಧಿಕಾರಿಗಳು ಯಾವುದೇ ಪಕ್ಷದವರ ಜೊತೆ ಒಡನಾಟ ಇಟ್ಟುಕೊಳ್ಳದೆ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಲು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ರವರು ಕರೆ ನೀಡಿದರು. ತುಮಕೂರಿನ ಡಾ ಗೋಬಿ ವೀರಣ್ಣ ರಂಗಮಂದಿರದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆಯೇ ಅಧಿಕಾರಿಗಳು ಚುರುಕಾಗಬೇಕು. ಯಾವುದೇ ಪಕ್ಷದವರಿಗೆ ಬೆಂಬಲ ನೀಡುವಂತಹ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಬಾರದೆಂದು ಜಿಲ್ಲಾಧಿಕಾರಿಗಳು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ವಿವಿಧ ಪಕ್ಷಗಳು ಮತದಾರರನ್ನು ತಮ್ಮತ್ತ ಸೆಳೆಯಲು ಸಮಾವೇಶಕ್ಕೆ ಹಾಕುವ ಬೆಟ್ಟಿಂಗ್ ಬ್ಯಾನರ್ ಪೋಸ್ಟರ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತೊಗೆಯಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ದೂರು ಬಂದರೂ ಸಹ ಅಧಿಕಾರಿಗಳು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. Chief Election Commissioner is calling the District Election Officer directly over the phone. You hear number and you know. Phone maadi, idhar bage hel nimge yenu, nimma idhi yenu, nimma what you understand about this anta check maadtaru. On subject bage. So election ghoshane aada mele 24 gante olagada namu model code appointment jaari aagidhe anta namu kannu kaantarbeku paper alli adaka maadu bere visible change irbeku. ಪೋಸ್ಟರ್ಸ್, ಬ್ಯಾನರ್ಸ್, ಬಂಟಿಂಗ್ಸ್ ಎಲ್ಲವೂ ತೆಗೆದಾಗಬೇಕು. ಅರ್ಬನ್ ಲೋಕಲ್ ಬಾಡೀಸ್ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಮುಖ್ಯಾಧಿಕಾರಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಇದರ ಬಗ್ಗೆ ಎಲ್ ಡಿ ಸಿ ಮಾಡಿದ್ದೇವೆ. ವಿತಿನ್ ನೆಕ್ಸ್ಟ್ ಒನ್ ವೀಕ್ ಆರ್ ತ್ರೀ ಡೇಸ್ ಐ ವಿಲ್ ಇನ್ ಅಂಡರ್ ಡಿ ಸಿ. ಎನಿಥಿಂಗ್ ದಟ್ ಸಣ್ಣ ಪ್ರಮಾಣದಲ್ಲಿ ಏನಾದರೂ ದೂರು ಬಂದರೂ ಕೂಡ ಅದು ಡೆಲ್ಲಿಗೆ ಗೊತ್ತಾಗುತ್ತೆ ಸರ್, ಹಳ್ಳಿಯಲ್ಲಿ ಗೊತ್ತಾಗುತ್ತೆ ಅಲ್ಲಿ ಸರ್. ಅದು ಡಿ ಸಿ ಮಟ್ಟಕ್ಕೆ ಹೋಗಲ್ಲ, ಆರ್ ಓ ಮಟ್ಟಕ್ಕೆ ಹೋಗಲ್ಲ ಅಂತ ಕೂತ್ಕೊಡ ನೀವು ದಯವಿಟ್ಟು. ಇಟ್ ಇಸ್ ನೋ. ಸೊ ಯು ಹ್ಯಾವ್ ಟು ಬಿ ಮೋರ್ ವಿಜಿಲೆಂಟ್. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಸ್ ಕಣ್ಮಣಿ ಜಾಯ್ ಮಾತನಾಡಿ, ಈ ಚುನಾವಣೆಯಲ್ಲಿ ಸೆಕ್ಟರ್ ಅಧಿಕಾರಿಗಳ ಜವಾಬ್ದಾರಿ ಜಾಸ್ತಿ ಇದ್ದು ಇದಕ್ಕಾಗಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಡಿಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡುವರು, ಅದು ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಔಟ್ಸೋರ್ಸ್ ಎಂಪ್ಲಾಯೀಸ್ ಆಗಲಿ, ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆಗಲಿ, ವಿ ಆಲ್ ವಿಲ್ ಬಿ ಹ್ಯಾವಿಂಗ್ ಒನ್ ಬೋಸ್, ಒನ್ ರಿಪೋರ್ಟಿಂಗ್ ಅಥಾರಿಟಿ, ದಟ್ ಇಸ್ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಆರ್ ಡಿ ಸಿ. ಅದು ಬಿಟ್ಟು ಅಂಡ್ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಇಂಟರ್ನ್ ರಿಪೋರ್ಟ್ಸ್ ಟು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇನ್ ಬ್ಯಾಂಗ್ಲೂರ್ ಅಂಡ್ ದೇ ಇಂಟರ್ನ್ ರಿಪೋರ್ಟ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ ನ್ಯೂ ಡೆಲ್ಲಿ. So the commands are very clear. Any department we are coming from, we only will be having one post, that is the deputy commissioner or the district electoral officer. So adike now ella departments seri ee tara ondu program arrange aagta idare. So first to ncc bagge naan helak ishta padtini, the sectoral officers are here. ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿ ಅನಿತಾ, ನಗರ ಡಿವೈಎಸ್ಪಿ ನಾಗರಾಜು ಸೇರಿದಂತೆ ಜಿಲ್ಲೆಯ ಮೂರು ಉಪವಿಭಾಗಾಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಎಲ್ಲೆಡೆಯಿಂದ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ಮಧುಗಿರಿಯ ಬಸ್ ನಿಲ್ದಾಣದ ಬಳಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಯಿತು. ಇದೊಂದು ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಯೆಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಬಡವರು, ಕೂಲಿ ಕಾರ್ಮಿಕರು, ಬಸ್ ಪ್ರಯಾಣಿಕರು, ಸಾರ್ವಜನಿಕ ಆಸ್ಪತ್ರೆಗೆ ತೆರಳುವವರು ಮತ್ತು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ನಿಂದ ಅನುಕೂಲವಾಗಲಿದೆ ಎಂದರು. ಕ್ಯಾಂಟೀನ್ನಲ್ಲಿ ರೂಪಾಯಿ 5ಕ್ಕೆ ತಿಂಡಿ ಮತ್ತು ರೂಪಾಯಿ 10ಕ್ಕೆ ಊಟವನ್ನು ಕಡಿಮೆ ದರದಲ್ಲಿ ನೀಡಲಾಗುತ್ತದೆ. ಈ ತಾಲೂಕಿನಲ್ಲಿ ಅನ್ನ ಬಾಕಿದ ಯೋಜನೆಯಿಂದ ಯಾರೊಬ್ಬರು ಉಪವಾಸದಿಂದ ಕಷ್ಟವನ್ನ ಅನುಭವಿಸುವಂತಿಲ್ಲ ಎಂದು ನಾವು ಎಲ್ಲರ ಮುಂದೆ ಧೈರ್ಯವಾಗಿ ಹೇಳುತ್ತೇವೆ. ನಮ್ಮ ತಾಲೂಕಿನಲ್ಲಿ ಪ್ರತಿ ತಿಂಗಳು 17,000 ಕ್ವಿಂಟಾಲ್ ಅಕ್ಕಿ ಪುಕ್ಕಟ್ಟಿಯಾಗಿ ಅನ್ನ ಬಾಕಿದ ಪಡಿತರ ವ್ಯವಸ್ಥೆಯಲ್ಲಿ ವಿತರಣೆಯಾಗುತ್ತಿದೆ ಎಂದು ತಿಳಿಸಿದರು. ಬಹಳ ಸಂತೋಷ. ಕಾರಣ, ಕೂಲಿ ಕಾರ್ಮಿಕರಿಗೆ ಮತ್ತು ಇತರೆ ಆಜುಬಾಜು ಗ್ರಾಮದ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಮಧುಗಿರಿ ಪಟ್ಟಣಕ್ಕೆ ಬರ್ತಕ್ಕಂಥವರಿಗೆ ಕಡಿಮೆ ಖರ್ಚಿನಲ್ಲಿ ಊಟ ಮತ್ತು ಉಪಹಾರಕ್ಕೆ 5 ರೂಪಾಯಿ, ಊಟಕ್ಕೆ 10 ರೂಪಾಯಿ, ಇಷ್ಟು ಕಡಿಮೆ ಹಣದಲ್ಲಿ
ಅವರಿಗೆ ಒಂದು ಊಟದ ಮತ್ತೆ ತಿಂಡಿಯ ವ್ಯವಸ್ಥೆಯನ್ನ ಮಾಡತಕ್ಕಂತ ಒಂದು ಪುಣ್ಯದ ಕೆಲಸದ ಉದ್ಘಾಟನಾ ಸಮಾರಂಭ ಇದು ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ನಮಗೆಲ್ಲ ತಿಳಿದಿರೋ ಹಾಗೆ ಮಧುಗಿರಿ ತಾಲೂಕು ಅಂತ ಹೇಳಿದ್ರೆ ಬರಗಾಲಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ತಾಲೂಕು. ಈ ತಾಲೂಕಿನಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಇವತ್ತು ಯಾರೊಬ್ರು ಕೂಡ ಉಪವಾಸದಿಂದ ಕಷ್ಟವನ್ನ ಅನುಭವಿಸ್ತಾ ಇಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಬಹಳ ಧೈರ್ಯವಾಗಿ ಎಲ್ಲರ ಮುಂದೆ ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯರೆ, ನಮ್ಮ ತಾಲೂಕಿನಲ್ಲಿ ಒಂದು ತಿಂಗಳಿಗೆ ಸುಮಾರು 17,000 ಕ್ವಿಂಟಾಲ್ ಅಕ್ಕಿ ಈ ಪಡಿತರ ವ್ಯವಸ್ಥೆಯಲ್ಲಿ ವಿತರಣೆ ಆಗ್ತಾ ಇದೆ. ಮಧುಗಿರಿ ಕ್ಷೇತ್ರದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಸುಮಾರು ಕೆಲಸವನ್ನ ಮಾಡಿದ್ದೇವೆ. ಪಾವಗಾಡದಿಂದ ಮಳವಳ್ಳಿಯ ಕೆಶಿಪ್ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯಲ್ಲಿ ಮಧುಗಿರಿಯ ರೈಲ್ವೆ ನಿಲ್ದಾಣದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಭೂಮಿಯನ್ನ ರೈಲ್ವೆ ಇಲಾಖೆಯವರಿಗೆ ಹಸ್ತಾಂತರ ಮಾಡಿದ್ದೇವೆ. ತುಮಕೂರಿನಲ್ಲಿ ನಿಲ್ದಾಣ ಮಾತ್ರವಲ್ಲದೆ ರೈಲ್ವೆ ಮಾರ್ಗದ ಭೂಮಿಯನ್ನ ಹಸ್ತಾಂತರ ಮಾಡಲಾಗಿದೆ. ಮುಂದಿನ ವಾರ ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದೇವೆ ಮತ್ತು ಇನ್ನು 3 ತಿಂಗಳಲ್ಲಿ ರೈಲ್ವೆ ಮಾರ್ಗದ ಭೂಮಿಯನ್ನ ಹಸ್ತಾಂತರ ಮಾಡಲಿದ್ದೇವೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ತಿಳಿಸಿದರು. ಮಧುಗಿರಿ ಕ್ಷೇತ್ರದಲ್ಲಿ ಸುಮಾರು ನಾವು ಸರ್ಕಾರ ಮಟ್ಟದಲ್ಲಿ ಜಿಲ್ಲಾಡಳಿತ ಮಟ್ಟದಲ್ಲಿ ಸುಮಾರು ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಕ್ ಕೂಡ ಇಚ್ಛೆಪಡ್ತೇನೆ. ಯಾಕಂದ್ರೆ ಈ ಕೆಶಿಪ್ ರಸ್ತೆ ಒಂದಿರುತ್ತೆ ಮತ್ತು ಈಗಾಗಲೇ MLA ಅವರು ಹೇಳಿದ್ರು ಮುಂಚೆ ಏನೇನೆಲ್ಲ ಕೆಲಸ ಈಗಾಗಲೇ ಸರ್ಕಾರ ವತಿಯಿಂದ ಮಾಡಲಾಗಿದೆ ಅಂತ. ಈಗಾಗಲೇ ಮಧುಗಿರಿಯಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ಅಂಗವಾಗಿ ಆ ಮಧುಗಿರಿ ರೈಲ್ವೆ ನಿಲ್ದಾಣಕ್ಕೆ ಭೂಮಿಯನ್ನು ಸ್ವಾಧೀನ ಮಾಡಿ ರೈಲ್ವೆ ಇಲಾಖೆಯವರಿಗೆ ಹಸ್ತಾಂತರ ಮಾಡಿ ಈಗಾಗಲೇ ಆಗೋಗಿದೆ. ಮತ್ತು ತುಮಕೂರು ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಮಾತ್ರ ಇಲ್ಲ, ಇನ್ಕ್ಲೂಡಿಂಗ್ ಟ್ರ್ಯಾಕ್ ಅದನ್ನು ಸೇರಿ ನಾವು ಹಸ್ತಾಂತರ ಮಾಡಲಾಗಿದೆ. ಕೆಲಸಗಳು ಈಗ ಆಗ್ತಾ ಇರುತ್ತೆ. MP ಅವರು ಕೂಡ ನಾವು ನಿನ್ನೆ MP ಅವರು ಮತ್ತು MLA ಅವರು ಕೂಡ ಮುಂದಿನ ವಾರದಲ್ಲಿ ಒಂದು ಪೂಜೆ ಒಂದು ಮಾಡಬೇಕು, ಯಾಕಂದ್ರೆ ಈ ಉದ್ಘಾಟನೆ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಅಂತ ನಿಟ್ಟಿನಲ್ಲಿ ಒಂದು ಪೂಜೆಯನ್ನು ಮಾಡಿದ್ರು ಕೇಳಿದ್ದಾರೆ ಬಗ್ಗೆ ರಂಗವಾಗಿ. ಸೊ ಅದು ಒಂದು. ಮತ್ತೆ ಈಗಾಗಲೇ ನೀವು ಹೇಳಿದಿರಿ ಈಗ ಎತ್ತನವರೆ ಯೋಜನೆ ಬಗ್ಗೆ ಕೂಡ, ಸೊ ರೈಲ್ವೆ ಯೋಜನೆ ಬಗ್ಗೆ ಕೂಡ ಇಡೀ ಮಧುಗಿರಿ ತಾಲೂಕಿನಲ್ಲಿ ಅಲ್ಲಿ ಟ್ರ್ಯಾಕ್ ಈಗಾಗಲೇ ನಾವು ಸ್ಟೇಷನ್ಗೆ ಬೇಕಾದ ಜಾಗ ಹಸ್ತಾಂತರ ಮಾಡಿ ಆಯಿತು. ಅಲ್ಲಿ ರೈಲ್ವೆ ಲೈನ್ ಬರುವ ಜಾಗ ಇನ್ನೊಂದು 3 ತಿಂಗಳೊಳಗಡೆ ಇವತ್ತರಿಂದ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡಲಿದ್ದೇವೆ. ಮಾಜಿ ಶಾಸಕ ಲಿಂಗಪ್ಪ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಅನುಪಮ, ಪುರಸಭೆ ಅಧ್ಯಕ್ಷರಾದ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಗರಿಕರು ಹಾಜರಿದ್ದರು. ಈ ತಿಂಗಳ 24ರಂದು ತುಮಕೂರು ನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ ಸುದೇಶ್ವರ್, ಜೆಡಿಎಸ್ನ HR ಇಬ್ಬರಲ್ಲಿ ಯಾರಿಗೆ ಸಿಗಲಿದೆ ಮೇಯರ್ ಹುದ್ದೆ? ತುಮಕೂರು ಮಹಾನಗರ ಪಾಲಿಕೆಯ ಕೊನೆ ಅವಧಿಯ ಮೇಯರ್ ಪದವಿ ಯಾರ ಪಾಲಾಗಬಹುದು? ಈ ತಿಂಗಳ 24ಕ್ಕೆ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದೆ. ಪರಿಶಿಷ್ಟ ಜಾತಿಗೆ ಮೇಯರ್, ಸಾಮಾನ್ಯ ಮಹಿಳೆಯರಿಗೆ ಉಪಮೇಯರ್ ಸ್ಥಾನ ಮೀಸಲಾಗಿದೆ. ಕಾಂಗ್ರೆಸ್ ಪಕ್ಷ 9ನೇ ವಾರ್ಡ್ನ ಸುದೀಶ್ವರನ್ನು ಮೇಯರ್ ಅಭ್ಯರ್ಥಿಯೆಂದು ಪ್ರಕಟಿಸಿದ್ದಾರೆ. ಜೆಡಿಎಸ್ನಲ್ಲಿ 20ನೇ ವಾರ್ಡ್ನ ಸದಸ್ಯ ಹನುಮಂತರಾಯಪ್ಪ HR ಮೇಯರ್ ಅಭ್ಯರ್ಥಿ ಎಂದು ಬಿಂಬಿಸಲಾಗಿದೆ. 35ನೇ ವಾರ್ಡಿನ ಲೋಕೇಶ್ ಕೂಡ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸುವ ಅವಕಾಶವಿದ್ದು ಅವರು ಈವರೆಗೂ ತಮ್ಮ ಆಸಕ್ತಿ ಪ್ರಕಟಿಸಿಲ್ಲ. ಬಿಜೆಪಿಯಲ್ಲಿ 11ನೇ ವಾರ್ಡಿನ ವೆಂಕಟೇಶ್ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ಪಕ್ಷಕ್ಕೆ ಬಹುಮತ ಇಲ್ಲದ ಕಾರಣ ಅವರು ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಲಾಗಿದೆ. ಒಟ್ಟು 35 ಸದಸ್ಯ ಬಲದ ನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ 12, ಜೆಡಿಎಸ್ 13, ಬಿಜೆಪಿ 8 ಹಾಗೂ ಇಬ್ಬರು ಪಕ್ಷೇತರ ಸದಸ್ಯರಾಗಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪರವಾಗಿ ನಗರದ ಶಾಸಕ ಡಾ ರಫೀಕ್ ಅಹಮದ್, ಸಂಸದ ಮುದ್ದಹನುಮೇಗೌಡರು, ಜೆಡಿಎಸ್ ಪರ ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜು ಈ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದಾಗಿದೆ. ಮೇಯರ್ ಉಪಮೇಯರ್ ಆಯ್ಕೆಗೆ ಅಭ್ಯರ್ಥಿ 20 ಮತ ಪಡೆಯಬೇಕಾಗಿದೆ. ಯಾವ ಪಕ್ಷಕ್ಕೂ ಬಹುಮತ ಇಲ್ಲದ ಕಾರಣ ಮೇಯರ್ ಉಪಮೇಯರ್ ಹುದ್ದೆ ಪಡೆಯಲು ಮತ್ತೊಂದು ಪಕ್ಷದ ಸಹಕಾರ ಪಡೆಯಬೇಕಾಗಿದೆ.
ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಸಮಾನಾಂತರ ಕಾಯ್ದುಕೊಂಡಿದೆ. ಕಾಂಗ್ರೆಸ್ಗೆ ಬಿಜೆಪಿ ಬೆಂಬಲ ನೀಡುವುದಿಲ್ಲ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಖಚಿತಪಡಿಸಿದ್ದಾರೆ. ಇದರ ಮೇಲೂ ಕಾಂಗ್ರೆಸ್ ಜೆಡಿಎಸ್ ತೆಗೆದುಕೊಳ್ಳುವ ತೀರ್ಮಾನ ಆಧರಿಸಿ ಪಕ್ಷ ನಿರ್ಧಾರ ಮಾಡಲಿದೆ. ಪಾಲಿಕೆ ಸದಸ್ಯರ ಜೊತೆ ಚರ್ಚಿಸಲಾಗುತ್ತದೆ. ಸದ್ಯಕ್ಕೆ ಬಿಜೆಪಿ ತಟಸ್ಥ ನಿಲುವು ಹೊಂದಿದೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ಬೆಂಬಲ ಅನಿವಾರ್ಯವಾಗಿದೆ. ಜೆಡಿಎಸ್ ಸಹಕಾರ ಪಡೆದು ತಮ್ಮ ಪಕ್ಷದ ಸುದೀಶ್ವರ್ ಅವರನ್ನ ಮೇಯರ್ ಹುದ್ದೆಗೆ ಆಯ್ಕೆ ಮಾಡಲು ಪಕ್ಷದ ಮುಖಂಡರು ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಜೆಡಿಎಸ್ ಶಾಸಕ ಎಚ್ಆರ್ ಶ್ರೀನಿವಾಸ್ ಜೊತೆ ಮಾತನಾಡಿ ಕಾಂಗ್ರೆಸ್ನವರು ಸಹಕಾರ ಕೋರಿದ್ದಾರೆ. ಕಾಂಗ್ರೆಸ್ಗೆ ಜೆಡಿಎಸ್ ಬೆಂಬಲ ನೀಡುವುದಾದರೆ ಜೆಡಿಎಸ್ನ ಹನುಮಂತರಾಯಪ್ಪ ಮೇಯರ್ ಸ್ಥಾನದಿಂದ ಹಿಂದೆ ಸರಿಯಬೇಕಾಗುತ್ತದೆ. ಎಲ್ಲಾ ಪಕ್ಷಗಳಿಗಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರುವ ಸ್ಥಾನಕ್ಕೆ ಅರ್ಹ ಸದಸ್ಯರಾದರೂ ಕಾಂಗ್ರೆಸ್ಗೆ ಅಧಿಕಾರ ನೀಡಿದರೆ ಪಕ್ಷ ದುರ್ಬಲವಾಗುತ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಈ ನಿರ್ಧಾರ ಜೆಡಿಎಸ್ಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಜೆಡಿಎಸ್ನ ಹನುಮಂತರಾಯಪ್ಪ ಅವರನ್ನೇ ಮೇಯರ್ ಮಾಡಬೇಕು, ಕಾಂಗ್ರೆಸ್ಗೆ ಬೆಂಬಲ ನೀಡಿದ ಬಿಜೆಪಿ ಸರ್ಕಾರ ಪಡೆಯಬೇಕು ಎಂಬ ಕೆಲ ಜೆಡಿಎಸ್ ಮುಖಂಡರು ಪಾಲಿಕೆ ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ ಈವರೆಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಖಂಡರು ಪಾಲಿಕೆ ಸದಸ್ಯರು ಸಭೆ ಕರೆದು ಯಾವುದೇ ತೀರ್ಮಾನ ಮಾಡಿಲ್ಲ. ಜಿಲ್ಲಾಧ್ಯಕ್ಷ ಚೆನ್ನಿಗಪ್ಪ, ಶಾಸಕ ಎಸ್ಆರ್ ಶ್ರೀನಿವಾಸ್ ಶೀಘ್ರ ಸಭೆ ಕರೆದು ತೀರ್ಮಾನ ಮಾಡುತ್ತಾರೆ. ಮುಖಂಡರ ತೀರ್ಮಾನಕ್ಕೆ ಬದ್ದ, ಆದರೆ ಆ ತೀರ್ಮಾನ ಜೆಡಿಎಸ್ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ ಎಂದು ಮೇಯರ್ ಆಕಾಂಕ್ಷಿ ಹನುಮಂತರಾಯಪ್ಪ ಹೇಳುತ್ತಾರೆ. ಉಪಮೇಯರ್ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು ಸಹಜವಾಗಿ ಮೂರು ಪಕ್ಷಗಳಲ್ಲಿ ಅವಕಾಶಕ್ಕೆ ಪೈಪೋಟಿ ಇದೆ. ಯಾವ ಯಾವ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಯಾವ ಪಕ್ಷಕ್ಕೆ ಮೇಯರ್ ಸ್ಥಾನ ಸಿಗುತ್ತದೋ ಉಳಿದ ಪಕ್ಷದ ಸದಸ್ಯರಿಗೆ ಮೇಯರ್ ಸ್ಥಾನ ದೊರೆಯಲಿದೆ ಎಂಬ ಲೆಕ್ಕಾಚಾರವಿದೆ. ಉಪಮೇಯರ್ಗಿಂತ ಮೇಯರ್ ಸ್ಥಾನಕ್ಕೆ ಪ್ರಾಮುಖ್ಯತೆ ನೀಡಿರುವ ಪಕ್ಷದ ಮುಖಂಡರು ಮೈತ್ರಿಯ ಕಸರತ್ತು ನಡೆಸಿವೆ. ಸುದೀಶ್ವರ್ ಹಾಗೂ ಹನುಮಂತರಾಯಪ್ಪ ಇವರಿಬ್ಬರಲ್ಲಿ ಒಬ್ಬರು ಮೇಯರ್ ಹುದ್ದೆ ಏರುವುದು ಖಚಿತವಾಗಿದೆ. ನೆಲಮಂಗಲದ ಬಳಿ ಆಲೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಕೇಂದ್ರ ಸಚಿವ ಶಿವಪ್ರತಾಪ್ ಶುಕ್ಲಾ ಬಿಜೆಪಿ ಗೆಲುವಿಗೆ ಶ್ರಮಿಸಲು ಕಾರ್ಯಕರ್ತರಿಗೆ ಮನವಿ ಮಾಡಿದರು. ವಿಧಾನಸಭಾ ಚುನಾವಣೆ ಸನಿಹವಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಂಘಟನಾ ತರಬೇತಿ ಸಭೆಗಳು ಹೆಚ್ಚಾಗಿವೆ. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಕರ್ತರ ಯಲಹಂಕ ಕ್ಷೇತ್ರದ ವಿಶೇಷ ಸಭೆಯನ್ನ ನೆಲಮಂಗಲ ಸಮೀಪದ ಆಲೂರಿನಲ್ಲಿ ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನ ಕೇಂದ್ರ ಹಣಕಾಸು ರಾಜ್ಯ ಖಾತೆ ಸಚಿವ ಶಿವಪ್ರತಾಪ್ ಶುಕ್ಲಾ ವಹಿಸಿದ್ರು. ಈಗಾಗಲೇ ಪೂರ್ವ ಉತ್ತರ ಭಾರತ ಚುನಾವಣೆಗಳಲ್ಲಿ ಪಕ್ಷ ಜಯಭೇರಿ ಹೊಂದಿದ್ದು ಮುಂದಿನ ನಮ್ಮ ಗುರಿ ಕರ್ನಾಟಕವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಭಿವೃದ್ಧಿಯೇ ಮುಂದಿನ ಚುನಾವಣೆಯ ದಿಕ್ಸೂಚಿಯನ್ನಾಗಿಸಿಕೊಂಡು ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿಸುವುದೇ ನಮ್ಮ ಗುರಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. यह जानने के लिए कि भारत सरकार की जी और योजनाएं है उस योजनाओं को कार्यान्वित किया जा रहा है कि नहीं किया जा रहा है उसका एक ब्रीफ मैंने लिया है ताकि आपके बीच से अगर जानकारी हो सके तो उन दोनों को कंपेयर करके उसको ठीक किया जा सके. कल भी जाकर कुछ लोगों को बुलाए हैं, आज दो विधानसभाओं की बैठक, कल दो विधानसभाओं की बैठक करने के बाद उसे हम पूरा करेंगे. ಸಭೆಯಲ್ಲಿ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಬೊದ್ಮಠದ ಹಲವಾರು ವಿಶೇಷ ಕಾರ್ಯಕರ್ತರು ಇದ್ದರು. ಮಧುಗಿರಿಯಲ್ಲಿ ವೀರಭದ್ರಯ್ಯ ಅಭಿಮಾನಿಗಳ ಬಳಗ ಅಸ್ತಿತ್ವಕ್ಕೆ ಬಂದಿತು. ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ಬಳಗ ಉದ್ಘಾಟಿಸಿದರು. ಎಂವಿ ವೀರಭದ್ರಯ್ಯ ಅಭಿಮಾನಿ ಬಳಗವು ಸಮಾಜಪರ ನೊಂದವರ ಪರ ಕಾರ್ಯನಿರ್ವಹಿಸಿ ಅಭೂತಪೂರ್ವ ಯಶಸ್ವಿಯಾಗಲಿ ಎಂದು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎಂವಿ ವೀರಭದ್ರಯ್ಯರವರು ಆಶಿಸಿದರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಡಿ ಕೈಮಾರದಲ್ಲಿ ತಮ್ಮ ಗೃಹದಲ್ಲಿ ಆಯೋಜಿಸಿದ್ದ ಎಂವಿ ವೀರಭದ್ರಯ್ಯ ಅಭಿಮಾನಿ ಬಳಗ ಉದ್ಘಾಟಿಸಿದರು. ಯಾವುದೇ ಬಳಗವು ದಿನ ದಲಿತರ ನೋವಿಗೆ ಸ್ಪಂದಿಸುವ, ಅವರ ಬದುಕನ್ನ ಹಸನುಗೊಳಿಸುವ, ಅವರಿಗೆ ಊರುಗೋಲಾಗುವ ಉದ್ದೇಶವಿಟ್ಟುಕೊಂಡು ಕಾರ್ಯೋನ್ಮುಖರಾದಾಗ ಮಾತ್ರ ಸಾರ್ಥಕತೆ ಕಂಡುಕೊಳ್ಳುತ್ತದೆ. ಈ ನಿಟ್ಟನಲ್ಲಿ ಹಿರಿಯರ ಸೂಕ್ತ ಮಾರ್ಗದರ್ಶನ ಪಡೆದು ಬಳಗ ಬಲಗೊಂಡು ಲೋಕ ಕಲ್ಯಾಣ ಮಾಡಲಿ ಎಂದರು. ಜೆಡಿಎಸ್ ಪಕ್ಷವು ರೈತಪರ ಚಿಂತನೆ ಮಾಡಿ ಅವರ ವ್ಯವಸಾಯಕ್ಕೆ ಅನುಕೂಲವಾದ ಬಾಳನ್ನ ಕಟ್ಟಿಕೊಡಲು ಯೋಚನೆ ಮಾಡುವ ಪಕ್ಷ. ರಾಮನಗರದಂತೆ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವ ನಿಟ್ಟನಲ್ಲಿ ಮತ್ತು ಈ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರೊದಗಿಸುವ ಯೋಜನೆಯ ಸಹಕಾರಕ್ಕೆ ಮತ್ತು ಈ ತಾಲೂಕನ್ನ ಜಿಲ್ಲಾ ಕೇಂದ್ರವಾಗಿಸುವ ಕನಸನ್ನ ನನಸಾಗಿಸಲು ಹಾಗೂ ಮಧುಗಿರಿಯ ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಕಲ್ಪಿಸಿ ಮಧುಗಿರಿಯನ್ನ ಪ್ರವಾಸಿ ಕೇಂದ್ರವನ್ನಾಗಿಸುವ ನಿಟ್ಟನಲ್ಲಿ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಿ ಎಂದು ಅವರು ಮನವಿ ಮಾಡಿದರು.
ದೇವೇಗೌಡರ ಮತ್ತು ಕುಮಾರಣ್ಣನವರ ಕನಸಾದ ರೈತರ ಬದುಕನ್ನ ಹಸನಾಗಿಸುವ ಸರ್ಕಾರಕ್ಕೆ ಮತ್ತು ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡಲು ಎಲ್ಲರೂ ಪಣ ತೊಡಬೇಕೆಂದು ಅವರು ಕರೆ ನೀಡಿದ್ರು. ಇಪ್ಪತ್ತು ತಿಂಗಳಲ್ಲಿ ಒಳ್ಳೆಯ ಇಡೀ ರಾಷ್ಟ್ರದಲ್ಲೇ ಒಳ್ಳೆಯ ಮುಖ್ಯಮಂತ್ರಿ ಅಂತ ಅನಿಸಿಕೊಂಡು ಅಂತ ಒಂದು ಒಬ್ಬ ಮುಖ್ಯಮಂತ್ರಿ ಅಂತ ಒಬ್ಬ ಮನುಷ್ಯ ಈ ರೀತಿ ಈ ಬಾರಿ ಕರ್ನಾಟಕಕ್ಕೆ ಅನಿವಾರ್ಯವಾಗಿದೆ. ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಮಧುಗಿರಿಯ ಭಾಗ್ಯದ ಬಾಗಿಲು ತೆರೆದಂತೆ ಬಂಧುಗಳೇ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಸಹ ಇದನ್ನು ನೋಡಬೇಕಾಗಿದೆ. ಒಂದು ಪರ್ವತದಲ್ಲಿ ನಾವಿದ್ದೀವಿ, ಒಂದು ಪರ್ವತದ ಘಟ್ಟದಲ್ಲಿ ನಾವಿದ್ದೀವಿ. ನಾವು ಬಹಳ ಇದು ಬಹಳ ಹಿಂದುಳಿದಂತ ಪ್ರದೇಶ. ಅನೇಕ ಕೆಲಸ ಕಾರ್ಯಗಳು ಇಲ್ಲಿ ಆಗಬೇಕಾಗಿದೆ. ಅನೇಕ ಈ ಸರ್ಕಾರಿ ಯೋಜನೆಗಳು ಇಲ್ಲಿ ಅನುಷ್ಠಾನ ಕೊಡಬೇಕಾಗಿದೆ. ನಮ್ಮ ಬಾಳನ್ನು ಕಟ್ಕೊಳ್ತಕ್ಕಂತ ನಮ್ಮದು ಬದುಕನ್ನು ಕಟ್ಕೊಳ್ತಕ್ಕಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಬಂಧುಗಳೇ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಜೆಡಿಎಸ್ ಮುಖಂಡರಾದ ತುಂಗೋಟಿ ರಾಮಣ್ಣ, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಸಿದ್ದಗಂಗಮ್ಮ, ಜೆಡಿಎಸ್ ಮುಖಂಡರಾದ ಮೊಹಮ್ಮದ್ ಗೌಸ್ಪೀರ್, ಮುಸ್ತಕ ಅಹಮದ್ ಇನ್ನಿತರರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕು ಬಸವೇನಹಳ್ಳಿ ಗುಲ್ಲರಹಟ್ಟಿಯಲ್ಲಿ ರಾತ್ರಿ ಭಾರಿ ಮಳೆ ಸುರಿಯಿತು. ಇದರಿಂದ ರೈತರ ತೋಟ ಬೆಳೆ ವಿದ್ಯುತ್ ಕಂಬಗಳು ನೆಲಕ್ಕುಳಿದವು. ಮಾಗಡಿ ತಾಲೂಕಿನ ಬಸವೇನಹಳ್ಳಿ ಗೊಲ್ಲರ ಹಟ್ಟಿಯಲ್ಲಿ ರಾತ್ರಿ ಸುರಿದ ಮಳೆ ಬಿರುಗಾಳಿಯಿಂದಾಗಿ ಗ್ರಾಮದ ಸುತ್ತಮುತ್ತಲ ಬಾಳೆ ಹಾಗೂ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಧರೆಗುರುಳಿವೆ. ಮಾಗಡಿ ತಾಲೂಕು ಮಾಡಬಾಳು ಹೋಬಳಿಯ ಬಸವೇನಹಳ್ಳಿ ಗೊಲ್ಲರ ಹಟ್ಟಿಯಲ್ಲಿ ರಾತ್ರಿ ಸುರಿದ ಮಳೆ ಹಾಗೂ ಬಿರುಗಾಳಿಯಿಂದ ಗ್ರಾಮದ ದೇವರಾಜು ಎಂಬುವರ ಜಮೀನಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಳವಡಿಸಿದ್ದ ನಾಲ್ಕೈದು ವಿದ್ಯುತ್ ಕಂಬಗಳು ಮುರಿದು ಧರೆಗುರುಳಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದ ಕಂಬವು ಕೂಡ ಸಂಪೂರ್ಣ ಮುರಿದು ರಾತ್ರಿ ವೇಳೆಯಾಗಿರುವುದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಆದಷ್ಟು ಬೇಗ ಬೆಸ್ಕಾಂ ಇಲಾಖೆಯವರು ವಿದ್ಯುತ್ ಕಂಬಗಳನ್ನು ದುರಸ್ತಿಗೊಳಿಸಿಕೊಡಬೇಕೆಂದು ಆಗ್ರಹಿಸಿದರು. ಅದೇ ಗ್ರಾಮದ ಜೈರಾಮು ಎಂಬುವವರು ಮೂರು ಎಕರೆ ಜಮೀನಿನಲ್ಲಿ ಬೆಳೆದ ಬಾಳೆ ರಾತ್ರಿ ಬೀಸಿದ ಬಿರುಗಾಳಿಯಿಂದ ಬಾಳೆಗೊನೆಗಳೆಲ್ಲ ಸಂಪೂರ್ಣ ನೆಲಕ್ಕುರುಳಿವೆ. ಜಮೀನು ಮಾಲೀಕ ಜೈರಾಮು ಮಾತನಾಡಿ, ಮಾಗಡಿ ತಾಲೂಕಿನಲ್ಲಿ ರೈತ ವ್ಯವಸಾಯವನ್ನು ಅವಲಂಬಿಸುವುದೇ ಕಷ್ಟವಾಗಿದೆ. ಈ ಭಾಗದಲ್ಲಿ ಒಂದು ಕಡೆ ಕಾಡು ಪ್ರಾಣಿಗಳಿಗೆ ಹಾಗೂ ಇನ್ನೊಂದು ಕಡೆ ಮಳೆಗಾಗಿಯೇ ತತ್ತರಿಸುವಂತಾಗಿದೆ. ರಾತ್ರಿ ಬೀಸಿದ ಬಿರುಗಾಳಿಗೆ ನಮ್ಮ ಬಾಳೆ ತೋಟ ಸಂಪೂರ್ಣ ನೆಲಕ್ಕುರುಳಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಾಗಿದೆ. ಇದಕ್ಕೆ ಸುಮಾರು 4-5 ಲಕ್ಷ ನಷ್ಟ ಉಂಟಾಗಿದೆ. ಯಾವ ಅಧಿಕಾರಿಗೆ ದೂರನ್ನ ಮುಟ್ಟಿಸುವುದು ಎಂಬುದು ತೋಚದಾಗಿದೆ. ಸ್ಥಳೀಯ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಫೋನಿನಲ್ಲಿ ವಿಷಯ ತಿಳಿಸಿ ಘಟನಾ ಸ್ಥಳಕ್ಕೆ ಆಗಮಿಸುತ್ತೇವೆ ಎಂದವರು ಫೋನ್ನ ಸ್ವಿಚ್ ಆಫ್ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗಿ ನಮಗಾಗಿರುವ ನಷ್ಟವನ್ನ ಭರಿಸಬೇಕು ಎಂದು ಅಳಲನ್ನ ತೋಡಿಕೊಂಡರು. ನಾನು ಬೆಳಿಗ್ಗೆನೆ 5 ಗಂಟೆಗೆ ಫೋನ್ ಮಾಡಿದೆ. ನಮ್ಮ ಈ ವಿಲೇಜಲ್ಲಿರೋಂಥ ಶಶಿಕಲಾ ಮೇಡಮ್ ಅಂತ ನಮಗೆ ಇದ್ರೆ ಗ್ರಾಹಕರು ಇರೋದು, ಅವ್ರು ಬಂದು ನಮ್ಗೆ ಏನು ಮಾಡಿದ್ದಾರೆ ಅಂದರೆ ಫೋನ್ ಆಯ್ತಪ್ಪ 10 ನಿಮಿಷ ಮಾಡ್ತೀವಿ ಅಂತ ಹೇಳಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರು ಇನ್ನಾದರೂ ಬಂದಿಲ್ಲ. ಸರ್, ಎಷ್ಟು ಎಕರೆನಲ್ಲಿ ಬೆಳೆದಿದ್ರೆ ಎಷ್ಟು ಲಾಸ್ ಆಗಿದೆ ಅಂತ ಇದ್ದೀರಾ? ಸರ್, ನಾನು ಇದು 3 ಎಕರೆ ನನ್ನಲ್ಲಿ ಜಮೀನಲ್ಲಿ ಇರೋದು. ನನಗೆ ಇವತ್ತು ಖಂಡಿತ ನನ್ನ ಮನಸ್ಸಲ್ಲಿ ನಾನು ನಿಜವಾಗಿ ಹೇಳಬೇಕು ಅಂದರೆ ಇವತ್ತು ನನಗೆ 4-5 ಲಕ್ಷ ನನಗೆ ಲಾಸ್ ಆಗಿದೆ ಇವತ್ತಿನ ಬೆಳೆ ಒಳಗೆ. ನನಗೆ ಇವತ್ತು ಅಷ್ಟು ಇದಾಗಿದೆ. ಇದು ಸಂಬಂಧಪಟ್ಟ ಇಲಾಖೆಯಲ್ಲಿ ಯಾರಿಗೆ ಬರುತ್ತೋ ಅವ್ರು ಬಂದು ಈ ರೈತನ ಕಷ್ಟ ನೋಡಿ ನನಗೆ ಪರಿಹಾರ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜೈರಾಮ್ ಅಂತ ಸರ್. ಈ ವೇಳೆಯಲ್ಲಿ ಗ್ರಾಮದ ರೈತರುಗಳಾದ ಸುರೇಶ್, ಗಿರಿಯಪ್ಪ, ತಿಮ್ಮಪ್ಪ, ಗಿರಿಗೌಡ, ದೊಡ್ಡಯ್ಯ, ಮಹೇಶ್ ಮುಂತಾದವರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ಬಸವಪಟ್ಟಣದಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ರೈತರ ಪಾಲಿಹೌಸ್ ಹಾಳಾಗಿ ನಷ್ಟವಾಗಿದೆ. ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಬಸವ ಪಟ್ಟಣದಲ್ಲಿ ಶನಿವಾರ ರಾತ್ರಿ ಬಿದ್ದ ಗಾಳಿ ಮಳೆಗೆ ರೈತನೊಬ್ಬರ ಪಾಲಿಹೌಸಿನ ಹೊದಿಕೆಗಳು ಹಾಳಾಗಿವೆ. ರೈತ ಮುನಿಯಪ್ಪ ಅವರು 1 ಎಕರೆ ಪ್ರದೇಶದಲ್ಲಿ ಪಾಲಿಹೌಸ್ ನಿರ್ಮಿಸಿದ್ರು. ಇದಕ್ಕಾಗಿ ಬ್ಯಾಂಕಿನಲ್ಲಿ 1 ಲಕ್ಷ ರೂಪಾಯಿಗಳು ಸಾಲ ಮಾಡಿದ್ದಾರೆ. ಇನ್ನು ಸರ್ಕಾರದಿಂದ ಬರಬೇಕಾದ ಸಹಾಯಧನ 1 ಲಕ್ಷ ರೂಪಾಯಿಗಳಷ್ಟು ಅವರಿಗೆ ಬಂದಿಲ್ಲ. 5 ಕೊಳವೆ ಬಾವಿಗಳನ್ನ ಕೊರೆಸಿ ನೀರು ಸಿಗದೆ ಕಂಗೆಟ್ಟಿದ್ದೆ. ಸಾಕಷ್ಟು ಸಾಲವನ್ನ ಮಾಡಿರುವೆ. 6ನೇ ಕೊಳವೆ ಬಾವಿಯಲ್ಲಿ ಅಲ್ಪ ಪ್ರಮಾಣದ ನೀರು ಸಿಕ್ಕಿತ್ತು. ನೀರನ್ನ ಶೇಖರಿಸಲು ಇಂಗು ಗುಂಡಿಯನ್ನ ನಿರ್ಮಿಸಿಕೊಂಡಿದ್ದೇವೆ.
ಬ್ಯಾಂಕಿನಲ್ಲಿ ಸಾಲ ಮಾಡಿ ಪಾಲಿ ಹೌಸ್ ನಿರ್ಮಿಸಿ ಭೂಮಿಯನ್ನು ಹದಗೊಳಿಸಿ ಕ್ಯಾಪ್ಸಿಕಂ ಬೆಳೆ ಇಡುವ ಪ್ರಯತ್ನದಲ್ಲಿದ್ದ. ಈಗ ದಿಢೀರನೆ ಬಂದ ಗಾಳಿ ಮಳೆಯಿಂದಾಗಿ ಪಾಲಿ ಹೌಸಿನ ಹೊದಿಕೆಗಳು ಹಾಳಾಗಿ ಸುಮಾರು 5 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ. ನನಗೆ ದಿಕ್ಕು ತೋಚದಂತಾಗಿದೆ ಎಂದು ರೈತ ಮುನಿಯಪ್ಪ ತಿಳಿಸಿದ್ದಾರೆ. ಈ ಭೂಮಿಯಲ್ಲಿ ನಾನು ಚಿಕ್ಕಾಪಟ್ಟಿ 6 ಬೋರ್ ಹಾಕಿಯೇ ಚಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಬಿಟ್ಟು ಯಾರಾದರೂ ನಮ್ಗೆ ಬೇಕಾದಂಥವರು ಪಾಲಿ ಹೌಸ್ ಮಾಡಿ ಒಂದು ಕೃಷಿ ಹುಂಡ ಮಾಡೋ, ಕೃಷಿ ಹುಂಡಲ್ಲಿ ಬಂದಿದ್ದ ನೀರಾದಂತಲ್ಲೇ ಬೆಳೆ ಇಟ್ಕೊಂಡು ಜೀವನ ಮಾಡೋಕ್ಕೆ ಅವಕಾಶ ಐತೆ ಅಂತಂದರು. ಎಲ್ಲ ಇಲ್ಲಿ ಮಾಡಿ ರೆಡಿ ಮಾಡಿ ಎಲ್ಲ ಕೃಷಿ ಹುಂಡದಿಂದ ಎಲ್ಲ ಮಾಡಿ ಬೆಳೆ ಇಕ್ಕೋ ಮಟ್ಟಕ್ಕೆ ಈ ಥರ ಆಗಿ ನನಗೆ ಮಳೆ ಬಂದುಬಿಟ್ಟು ಚಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗ್ಬಿಡ್ತು. ದೇವನಹಳ್ಳಿ ಕೆನರಾ ಬ್ಯಾಂಕಲ್ಲಿ ನಾನು 37 ಲಕ್ಷ ಲೋನ್ ಮಾಡಿ ನಾನು ಈ ಥರ ಬದುಕೋಣಕ್ಕೆ ಅಂತಂದ್ಬಿಟ್ಟು ದಾರಿ ಮಾಡಿದೆ. ಆ ಫಸ್ಟ್ ಅಷ್ಟೊಳಗಡೆ ಈ ಮಳೆ ಬಂದುಬಿಟ್ಟು ನಮಗೆ ಈ ಥರ ಆಗಿ ನಾಶವಾಗಿ ಹೋಗ್ಬಿಡ್ತು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನಮಗೆ ಏನನ್ನ ಪರಿಶೀಲನೆ ಮಾಡಿ ಇದಕ್ಕೆ ಸಹಾಯಧನ ಇದು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ. ಪಾವಗಡ ತಾಲೂಕು ಗಂಗಾಸಾಗರದಲ್ಲಿ ಅಧಿಕಾರಿಗಳೇ ಮುಂದೆ ನಿಂತು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಿರ್ವಹಿಸಿದ್ದಾರೆ. ಕಳಪೆ ಕಾಮಗಾರಿ ಎಂದು ರಸ್ತೆ ಕಾಮಗಾರಿಗೆ ತಡೆಯೊಡ್ಡಿದ ಗ್ರಾಮಸ್ಥರು ತಾವು ರಾಜಕೀಯ ಒತ್ತಡಕ್ಕೆ ತಪ್ಪು ಆಪಾದನೆ ಮಾಡಿದಾಗ ಒಪ್ಪಿಕೊಂಡರು. ನಂತರ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಧಿಕಾರಿಗಳು ಮುಂದೆ ನಿಂತು ಕಾಮಗಾರಿ ಪೂರ್ಣಗೊಳಿಸಿದ್ರು. ಪಾವಗಡ ತಾಲೂಕು ವೈಎನ್ ಹೊಸಕೋಟೆ ಹೋಬಳಿ ಗಂಗಸಾಗರದಲ್ಲಿ ಇಂತಹ ಪ್ರಕರಣ ನಡೆಯಿತು. ಗ್ರಾಮದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡಲಾಗುತ್ತಿತ್ತು. ಈ ವೇಳೆ ಕೆಲವರು ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ, ಕೆಲಸ ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಹಾಗಾಗಿ ಗುತ್ತಿಗೆದಾರರು ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸಿದ್ರು. ನಂತರ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಬಳಿ ಬಂದು ರಾಜಕೀಯ ಒತ್ತಡಕ್ಕೆ ಮಣಿದು ಕಳಪೆ ಕಾಮಗಾರಿ ಎಂದು ಆಪಾದಿಸಿದೆವು. ಗಂಗಸಾಗರ ಭೋವಿ ಕಾಲೋನಿಯಲ್ಲಿ ಮಾಡಿರೋ ಕಾಮಗಾರಿ ಚೆನ್ನಾಗಿದೆ, ಇನ್ನೇ ಯಾರೋ ಹೇಳಿರೋ ಒತ್ತಡದಿಂದ ಆರೋಪ ಮಾಡಿದ್ದಾರೆ ಅಷ್ಟೇ. ಕಳಪೆ ಏನಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಕಾಮಗಾರಿ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಹೇಗೆ ಅನಿಸ್ತದೆ ಕಾಮಗಾರಿ? ಚೆನ್ನಾಗಿ ಮಾಡಿದ್ದಾರೆ ಅಂತ. ಮತ್ತೆ ಯಾಕೆ ನಿನ್ನೆ ಯಾಕೆ ಅವ್ರು ಬೇರೆ ಈ ರೀತಿ ಹೇಳಿರೋದು? ನಿನ್ನೆ ಅವ್ರೇನೋ ಯಾರೋ ಒತ್ತಡದಿಂದ ಆ ಥರ ಹೇಳಿದಾರೆ ಅಷ್ಟೇ ಸರ್. ಏನು ಕಾಮಗಾರಿ ಕಳಪೆ ಆಗಿದೆ ಅಂತ ಮಾಡಿ ಹೇಳ್ತಿದ್ದಾರೆ ಬಲವಂತ ಅವ್ರ ಕಡೆಯಿಂದ? ಹೌದು ಸರ್. ಭೋವಿ ಕಾಲೋನಿಯಲ್ಲಿ ಹನುಮಂತರಾಯಪ್ಪ ಅಂತ ಇಲ್ಲೇ ವಾಸ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಕಾಮಗಾರಿ CC ರೋಡ್ ಚೆನ್ನಾಗಿ ಒಳ್ಳೆ ಗುಣಮಟ್ಟದಲ್ಲಿ ಆಗ್ತಾ ಇದ್ದಾರೆ. ಏನು ಇದಕ್ಕೇನು ತೊಂದರೆ ಆಗಬೇಕಂತ ಅವಶ್ಯಕತೆ ಇರುವುದಿಲ್ಲ, ಚೆನ್ನಾಗಿದೆ ರೋಡ್. ಗುಣಮಟ್ಟದ ಕೆಲಸ ನಡೆಯುತ್ತಿದೆ, ಮುಂದುವರೆಸಿ ಎಂದರು. ನಂತರ ಇಂಜಿನಿಯರ್ ಗ್ರಾಮಕ್ಕೆ ಬಂದು ಮುಂದೆ ನಿಂತು ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ನೋಡಿಕೊಂಡರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.